ಲೇಟ್ ಆಗುತ್ತೆ. ಅದರಿಂದ ಎರಡನೇ ಹಂತದ್ದು ಎರಡು ಗುಂಪು ಎರಡು ಟೀಮ್ ಮಾಡ್ಕೊಂಡಿದ್ದೀವಿ. ನನ್ನ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಒಂದು ಟೀಮು, ಎರಡನೇ ಟೀಮು ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ, ಅವರು ಕೂಡ ಇವತ್ತು ಮುಳಬಾಗಲಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಕಡೆ ಹಳೆ ಮೈಸೂರು ಭಾಗದಲ್ಲಿ. ನಾನು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಈ ಭಾಗದಲ್ಲಿ ಇವತ್ತು ಬಸಪಣ್ಣವರ ಕರ್ಮಭೂಮಿ, ಧಾರ್ಮಿಕ ಕ್ರಾಂತಿ ಮಾಡಿದಂಥ ಕರ್ಮಭೂಮಿ, ಸಾಮಾಜಿಕ ಕ್ರಾಂತಿ. ಕಾಂಗ್ರೆಸ್ ಪಾರ್ಟಿ ಪ್ರಜಾಧ್ವನಿ ಯಾತ್ರೆಯನ್ನು ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಒಟ್ಟಾರೆಯಾಗಿ, ನಾನು, ಡಿ ಕೆ ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್ ಅವರು, ಹರಿಪ್ರಸಾದ್ ಅವರು, ಇನ್ನು ರಾಜ್ಯದ ಎಲ್ಲ ಮುಖಂಡರುಗಳೆಲ್ಲ ಕೂಡ ಸೇರಿ, ಈಶ್ವರ್ ಖಂಡ್ರೆ ಅವರು, ನಮ್ಮ ಎಲ್ಲ ಕಾರ್ಯಾಧ್ಯಕ್ಷರುಗಳು, ಎಲ್ಲ 20 ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು, ಅವರು ಕೂಡ ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಚಾರ್ಜ್ ಶೀಟನ್ನು ಕೂಡ ಜನಗಳ ಮುಂದೆ ಇಟ್ಟಿದ್ದೇವೆ. ಆ ಚಾರ್ಜ್ ಶೀಟ್ಗೆ ನಾವು ನಾಮಕರಣ ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಪಾಪದ ಪುರಾಣ, ಬಿಜೆಪಿ ಸರ್ಕಾರದ ಪಾಪದ ಪುರಾಣ, ಅವರ ಕರ್ಮಕಾಂಡಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜನರಿಂದ ನಮ್ಮ ನಿರೀಕ್ಷೆಗೂ ಮೀರಿದ ಸ್ಪಂದನ ಇದೆ. ಅದರ ಜೊತೆಗೆ ಬಿಜೆಪಿಯವರ ಕರ್ಮಕಾಂಡಗಳ ಜೊತೆಗೆ ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಕೂಡ ಜನರಿಗೆ ಕೊಡ್ತಾ ಇದ್ದೀವಿ. ಬರೀ ನೆಗೆಟಿವ್ ಕ್ಯಾಂಪೇನಿಂಗ್ ಅಲ್ಲ ಇದು, ಪಾಸಿಟಿವ್ ಆಗೂ ಕೂಡ ಕ್ಯಾಂಪೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ